ಭಗವಂತ ರಾಮ್ ರಾಬರ್ಟ್ ರಹೀಂ ರಾಮ್ ನನ್ನ ಕಣ್ಣೊಳಗೆ ಸುತ್ತುತ್ತಿದೆ ನಿನ್ನ ವೈಕುಂಠ ಹರೇ ರಾಮ ಹರೇ ಕೃಷ್ಣ ಅಲ್ಲ ನನ್ನ ಮನಸ್ಸೊಳಗೆ ತುಂಬಿದೆ ನಿನ್ನ ಮಕ್ಕ ಮದೀನ ಅಲ್ಲಾಹು ಅಕ್ಬರ್ ಜೀಸಸ್ ನನ್ನ ಜನ್ಮಕ್ಕೆ ಕಾರಣಕರ್ತ ಜರೂಸಲೇಮ್ ನನ್ನ ಕಣ್ಮುಂದೆನೇ ನಿನ್ನನ್ನು ನೋಡ್ತಾ ಇದ್ದೀನಿ ಜೀಸಸ್ ಕ್ರೈಸ್ಟ್ ರಾಮ್ ರಾಬರ್ಟ್ ರಹೀಂ ಸ್ವಾಮೀಜಿ ನಮ್ಮ ಪ್ರಯಾಣಕ್ಕೆ ಸಮಯ ಆಗಿದೆ ಹುಚ್ಚು ಹುಡುಗರ ನಾನು ಪ್ರಯಾಣ ಮಾಡೇ ಬಂದಿರುವೆ ಮಕ್ಕ ಕಾಶಿ ಜರೂಸಲೇಮ್ ಅಗೋ ನನ್ನ ಮೂರು ದೇವತೆಗಳು ನನ್ನನ್ನು ಬಾ ಬಾ ಎಂದು ಕರೆಯುತ್ತಿರುವರು ಬಂದೆ ಸ್ವಾಮಿ ಈಶ್ವರ ಅಲ್ಲ ಜೀಸಸ್ ತೇರೆ ನಾಮ್ ಪಾಪಿ ವಾಸನೆ ಪಾಪಿ ವಾಸನೆ ಪಾಪಿ ವಾಸನೆ ಎಲ್ಲಿಂದ ಬಂತು ಸ್ವಾಮೀಜಿ ನಾವು ಪ್ರಯಾಣ ಮಾಡುತ್ತಿರುವ ಈ ಪರಮ ಪವಿತ್ರ ಹಾದಿಯಲ್ಲಿ ಪಾಪಿಯೊಬ್ಬನೂ ಪ್ರಯಾಣ ಮಾಡುತ್ತಿದ್ದಾನೆ ಮೀಸೆ ಇಲ್ಲದ ಧಡೂತಿ ಆಸಾಮಿಯೊಬ್ಬ ಧಾರವಾಡದ ಎಮ್ಮೆ ತರ ಇದ್ದಾನೆ ಏನೋ ಕೊಕ್ಕೆ ಹಾಕೋದಕ್ಕೆ ಪ್ರಯತ್ನ ಪಡುತ್ತಿದ್ದಾನೆ ಆ ಕೊಕ್ಕೆ ಕೋದಂಡ ಜೋಡ್ನೇಟು ತಿಂದು ಒಬ್ಬ ಹೆಂಗಸಿನ ಕೈಲಿ ಅವಮಾನ ಪಟ್ಟು ಕೊಕ್ಕೆ ಹಾಕೋದಕ್ಕೆ ಗೂಟ ಸಿಗಲಾರದೆ ಹುಚ್ಚ ನಾಯಿ ತರ ಅಲಿಯುತ್ತಿದ್ದಾನೆ ಆ ಕೋದಂಡ ಕಣ್ಣಿಂದ ನೋಡಿದ್ರಿ ಯಾರು ಹೇಳ್ತೇನೆ ಇದ್ದುದು ಇದ್ದಾಗ ಹೇಳ್ಬಿಟ್ರಲ್ಲ ಸ್ವಾಮಿ ಒಳ್ಳೆಯವರ ವಿಷಯ ಶ್ರೀರಾಮಚಂದ್ರ ಹೇಳ್ತಾನೆ ಮೂರ್ಖರ ವಿಷಯ ಪ್ರಭು ತಿಳಿಸುತ್ತಾನೆ ನಿನ್ನಂಥ ಗುಳ್ಳೆ ನರಿಗಳ ವಿಷಯ ಅಲ್ಲಾ ಹೇಳ್ತಾನೆ ಮತಗಳನ್ನೆಲ್ಲ ಮೂಟೆ ಕಟ್ಟಿರುವ ಈ ಕಾಲದಲ್ಲಿ ಮೂರು ಮತದ ಮಹಾದೇವರುಗಳನ್ನೇ ಒಲಿಸಿಕೊಂಡ ಮಹಾಶಕ್ತಿಯುಳ್ಳ ಸ್ವಾಮಿ ಈ ಪಾಪಿಯನ್ನು ಅನುಗ್ರಹ ಅದು ನಮಗೆ ಗೊತ್ತು ಗುರುದೇವ ಕೊಕ್ಕೆ ಆ ಬಂಗಾರಮ್ಮನ ಹತ್ತಿರ ಅನ್ಯಾಯವಾಗಿ ಸಂಪಾದನೆ ಮಾಡಿದ ಐಶ್ವರ್ಯ ಎಷ್ಟಿರಬಹುದು ಗುರುದೇವ ನನ್ನ ಸರ್ವೀಸಿನಲ್ಲೇ ಬರೀ ಬಡ್ಡಿ ದುಡ್ಡೇ 10 ಲಕ್ಷದ ಮೇಲಿದೆ ಇನ್ನು ಅವರಿವರು ಮಾಂಗಲ್ಯ ಕಿತ್ತಿಟ್ಟ ಬಂಗಾರ 2 ಮಣದ ಮೇಲಿದೆ ಅಗೋ ಆ ಬಂಗಾರಮ್ಮನ ಬಂಗಾರ ಕಂತ ಕಂತೆ ನೋಟುಗಳು ನಿನ್ನನ್ನು ಕರೀತಿದೆ ನನ್ನ ಹೋಗಿ ಅದನ್ನ ನಿನ್ನ ಸ್ವಂತ ಮಾಡಿಕೊಳ್ಳೋ ಸೋಂಬೇರಿ ಕೊಕ್ಕೆ ಸ್ವಾಮಿ ಆ ಬಂಗಾರಮ್ಮ ಇದಾಳಲ್ಲ ಅವಳು ಸಾಮಾನ್ಯವಾದ ಪತ್ರಾವಳಿಯಲ್ಲ ವಿಚಿತ್ರ ಎನ್ಸು 4 ಕ್ರಿಮಿನಲ್ ಲಾಯರ್ ಬುದ್ಧಿ 2 ಪೈಲ್ವಾನ್ ಶಕ್ತಿ ಇರೋಳು ಸ್ವಾಮಿ ಸಮುದ್ರದ ಆಳದಲ್ಲಿ ಇಳಿದು ಮುತ್ತನ್ ತರಬಹುದು ಆ ಬಂಗಾರಮ್ಮನ ಮನೆಯಿಂದ ಒಂದು ಗೂಲುಗಂಜಿ ತರಕ್ಕಾಗಲ್ಲ ಅಷ್ಟೊಳ್ಳೆ ಎನ್ಸು ಇದೇನು ಗೊತ್ತಾ ಹಿಮಾಲಯ ಪರ್ವತದಲ್ಲಿ 100 ವರ್ಷಗಳಿಗೊಂದು ಸಾರಿ ಉದ್ಭವವಾಗೋ ಮತ್ತು ಚಿತ್ತು ಪನ್ನೀರು ಪುಷ್ಪದ ಭಸ್ಮ ಈ ಭಸ್ಮದಿಂದ ನೀನು ಯಾರಿಗೆ ಧೂಪ ಹಾಕಿದರು ಅವರು ನಿನ್ನನ್ನೇ ನೋಡುತ್ತಾ ಸುಮ್ಮನೆ ನಿಂತಿರುತ್ತಾರೆ ನಿನ್ನನ್ನೇನೂ ಮಾಡೋದಕ್ಕಾಗುವುದಿಲ್ಲ ಇದು ಅಷ್ಟಗ್ರಹ ಕೂಟದ ದಿನ ಮಾತ್ರ ಭೂಮಿಯನ್ನು ಒಡೆದುಕೊಂಡು ಹೊರಗೆ ಬರುವ ಕಷ್ಟದಾಯಿನಿ ಬೇರಿನ ಒಂದು ಚೂರು ಇದನ್ನು ನಾವು ವಿಂಧ್ಯ ಪರ್ವತದಲ್ಲಿ ಸಂಪಾದಿಸಿದೆವು ಇಷ್ಟು ಚಿಕ್ಕ ಬೇರು ಇಷ್ಟು ದೊಡ್ಡ ಶರೀರಕ್ಕೆ ಏಟು ಬಿಡದ ಕಾಪಾಡುತ್ತಾ ಗುರುವೇ ಅನುಮಾನ ಎನ್ನುವುದು ಒಂದು ದೊಡ್ಡ ಭೂತ ಕೋವದಂಡ ಇದರ ಪ್ರಭಾವವನ್ನು ನೋಡುವ ಆಸೆ ನಿನಗಿದೆಯೇ ಜಯರಾಮ್ ಅಲ್ಲಾ ಜೀಸಸ್ ಈಗ ನನ್ನನ್ನು ಹೊಡಿ ನಿನ್ನ ಶಕ್ತಿ ಎಲ್ಲವನ್ನು ಉಪಯೋಗಿಸಿ ನನ್ನನ್ನು ಹೊಡಿ ಇದು ನನ್ನ ಆಜ್ಞೆ ಬೇಡ ಗುರುವೇ ನಾ ನಿಮ್ಮ ನೋಡಿದ್ರು ನಿಮ್ಮ ತಲೆ ಸೇರಿ ನನಗೆ ಶಿಕ್ಷೆ ಆಗುತ್ತೆ ಈಗ ಅನುಭವಿಸಿದ ಶಿಕ್ಷೆ ಸಾಕು ಗುರುದೇವ ಅಯ್ಯೋ ಪುಕ್ಕಲ ನಮ್ಮ ಬಗ್ಗೆ ಭಯ ಬೇಡ ಗುರಿಯಿಟ್ಟು ನೆತ್ತಿಯ ಮೇಲೆ ಸರಿಯಾಗಿ ಹೊಡಿ ನಮ್ಮ ಗುರುಗಳ ತಲೆ ಒಳ್ಳೆ ಗುಂಡು ಕಲ್ಲು ಹೊಡಿ 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 ಅಯ್ಯೋ ಹೊಡೆದೀಯ ಹೊಡೆದೆ ಗುರುವೇ ಯಾವಾಗ ಇವಾಗ ಈ ದಂಡಾನೇ 2 ತುಂಡಾಗೋಯ್ತು ಗುರುವೇ ಮತ್ತೊಂದು ಸಾರ್ತಿ ಪ್ರಯತ್ನಿಸು ಅನುಮಾನ ಬೇಡ ಹೊಡಿ ಹೊಡಿ ಹೊಡೆದೆಯ ಹೊಡೆದೆ ಇದು 2 ತುಂಡಾಗೋಯ್ತು ಗುರು ಕಣ್ಣಾರೆ ನೋಡಿದೀಯಾ ಈ ಮೂಲಿಕೆಯ ಮಹತ್ವ ಅದ್ಭುತ ಅದ್ಭುತ ಕೋದಂಡ ತೆಗೆದುಕೊಳ್ಳಿ ಭಸ್ಮವನ್ನ ಮೂಲಿಕೆಯನ್ನ
ಆ ಬಂಗಾರಮ್ಮನ ಮನೆಗೆ ಹೋಗ್ತಾಯ್ ಹೋಗ್ತಿದ್ದ ಹಾಗೇನೆ ಮೂಲಿಕೆಯನ್ನು ನುಂಗಿ ನೀರು ಕೊಡಿ. ಆಮೇಲೆ ಮನೆಯಲ್ಲಿರೋರು ಎಲ್ಲರ ಮೇಲೂ ಧೂಪ ಹಾಕು. ಹಾಕ್ತೀನಿ ಗುರು. ಆಮೇಲೆ ನಿನಗೆ ಇಷ್ಟ ಬಂದಷ್ಟು ದುಡ್ಡನ್ನು ತೆಗೆದುಕೊಂಡು ನಿನ್ನ ದಾರಿ ಹಿಡಿದು ನೀನು ಹೋಗು. ಜಯರಾಮ್ ಅಲ್ಲಾಹ್. ಮತ್ತೆ ನಿಮ್ಮ ದರ್ಶನ ಯಾವಾಗ? ಸ್ವರ್ಗದಲ್ಲಿ ಕೊಕ್ಕೆ ಕೋದಂಡ. ಆಯ್ತು ಗುರು, ಸ್ವರ್ಗದಲ್ಲಿ ಒಂದು ಮೀಟ್ ಮಾಡ್ತೀನಿ ಗುರು. ರಾಮ್ ರಾಬರ್ಟ್ ರಹೀಂ ಸ್ವಾಮೀಜಿ, ನೀವು ಕೊಟ್ಟ ಈ ಮೂಲಿಕೆ ನಾ ತಿಂತೀನಿ. ಬಂಗಾರಮ್ಮ ಸುತ್ತೆಲ್ಲ ಜೋಡಿಸ್ತೀನಿ, ಕೋಟ್ಯಾದೇಶ್ವರನ ಬಾಳ್ತೀನಿ, ಬಂಗಾರದಲ್ಲಿ ವಿಗ್ರಹ ಮಾಡಿ ಪೂಜೆ ಮಾಡ್ತೀನಿ. ನೀನಾ? ನಾನೇ ಕಣೆ, ಬಡ್ಡಿ ಮಗಳೇ ಬಂಗಾರಿ. ಬಂಗಾರಿ ರಾಮ್ ಉಫ್, ರಾಬರ್ಟ್ ಉಫ್, ರಹೀಂ ಉಫ್ ಉಫ್, ಎಲ್ಲಾ ಚಿಮಣಿಗಳ ನೀವು ತಗೊಳ್ರಿ. ನಿಮ್ಗೆಲ್ಲ ಧೂಪ ಹಾಕಕ್ ಬಂದ್ರು ಧೂಪ ಹಾಕಲ್ಲ. ಏನೋ ಇದು ನೀನ್ ಅವತಾರ, ಹೋಗಿಲ್ಲಿಂದ. ನೀನ್ ಸುಮ್ಮನೆ ಬಡ್ಕೋಬೇಡ, ಬುದಿಗೂಬೆ. ಬುದಿಗೂಬೆ ಅಂತೀಯ? ಅಷ್ಟೇ ಅಲ್ಲ, ನಿನ್ನ ತಿಪ್ಪೆ ಹಂದಿ ಅಂತ್ಲು ಅಂತೀನಿ. ನೋಡು ನೀನ್ ನನ್ನ ಏನು ಮಾಡಕ್ಕಾಗಲ್ಲ. ಏ ಬಂಗಾರಿ, ಆ ಹುಡುಗ ಮುಂಡೆವನ ನೀನು ಮಾಡಕ್ಕಾಗಲ್ಲ. ಯಾಕೆ ಸಾಕ್ಷಾತ್ ಎಮಕ್ಕಿದ್ದರೆ ಬಂದ್ರು ನಾನು ಏನು ಮಾಡಕ್ಕಾಗಲ್ಲ. ಹೇಳ್ಕೊಳ್ರು, ಚೆನ್ನಾಗ್ ಹೋಗಿ ಹೇಳ್ಕೊಳ್ಳಿ. ನೋಡಿ, ನೀವೇನಾರ ನನ್ನ ಓಡಿಸೋದಕ್ಕಾಗ್ಲಿ ಓಡಿಸೋದಕ್ಕಾಗ್ಲಿ ಪ್ರಯತ್ನ ಪಟ್ರಿ, ನಡಿಯೋಕಿಲ್ಲ. ನಿಂಗೇನೋ ಒಂದು ಕೇಳ್ಗಲ್ಲ, ನನ್ ಬೀಟ್ಗೆ ಕಿತ್ಕೊಂಡಿದೀಯಲ್ಲ, ನಿಂಗೆ ದೆವ್ವ ಗೆವ ಹಿಡ್ಕೊಂಡಿದೀಯಲ್ಲ. ದೆವ್ವ ಅಲ್ವೇ ರಾಕ್ಷಸಿ, ನಿನಗಿಡಿದಿರೋದು ಭೂತ. ದೆವ್ವಗಳ ಅಸೋಸಿಯೇಷನ್ ಪ್ರೆಸಿಡೆಂಟ್. ಅಪ್ಪು ಅಪ್ಪು ಅಪ್ಪು, ನನಗ್ ಗೊತ್ತು ಕೊಟ್ರೋ ನೀವ್ ಹಿಂಗ ಅಂತೀರಾ ಅಂತ. ನೀವ್ ಅನ್ನೋದಂತಾನೆ ಇರ್ರಿ, ನಾನ್ ನನ್ ಕೆಲಸ ಮಾಡ್ಕೊಂಡು ಸೊತ್ತನೆಲ್ಲ ಹೊತ್ಕೊಂಡು ಹೋಗ್ತಾ ಇರ್ತೀನಿ, ನೀವೆಲ್ಲ ನೋಡ್ತಾ ಇರಿ. ಬಂಗಾರಮ್ಮ ಸುತ್ತಿಗೆಲ್ಲ ಅಧಿಪತಿ ಭೂಪತಿ. ತಿರುಗೋ ತಿರುಗದೆ. ರಾಮ್ ಏನು ಹೊಡೆತ ಜೋರಾಗಿ ಬಿತ್ತಲ್ಲ, ಓ ಬೇರಿನ್ನು ಜೀರ್ಣ ಆಗಿಲ್ಲ ಅಂತ ಕಾಣುತ್ತೆ. ಇರುವ ಇರ್ಲಿ, ಮಾಡ್ತೀನಿ. ಏಯ್ ಬನ್ರು, ಈಗ ನನ್ನ ದೇಹ ಕಲ್ಲಾಗಿದೆ, ಬನ್ರು. ಕೊಡು ಬೀಗನ, ಕೊಡು ಬೀಗ ಬೀಗ. ಏನೋ ನಾನು ರಾಕ್ಷಸೀನ? ಇಲ್ಲ, ಧರ್ಮ ರಕ್ಷಕಿ. ಭೂತಾನ? ಅದ್ಭುತ. ಅಯ್ಯೋ ಅಮ್ಮ, ರಾಮ ರಾಮರ್ಟ ರಹೀಮ ಮುಕ್ಕಣ್ಣೇಶ್ವರ, ಎಲ್ಲಿದ್ ಬಂದ್ಯಪ್ಪ? ಮೂಲಿಕೆ ಕೊಟ್ಟು ನನ್ ಮೂಳೆ ಎಲ್ಲ ಮುರಿಸ್ಬಿಟ್ಟೆ ಅಲ್ಲೋ, ಧೂಪ ಹಾಕಕ್ ಹೋಗಿ ದೂರ್ಸ್ಕೊಬಿಟ್ಟಲ್ಲಪ್ಪ ಮನೆಯಿಂದ. ಅಯ್ಯ ರಿಕ್ಷಾ ಬಾರಯ್ಯ. ಓ ಇದು ಆ ಚಿನಾಲಿದು, ಅವಳು ಕೊಡ್ತಾಳ ಇಷ್ಟೊತ್ತು ನನಗೆ ಕೊಡಲ್ಲ. ಅಯ್ಯ ಆಟೋ ಟ್ಯಾಕ್ಸಿ, ಯಾರು ಬರ್ತಾರಪ್ಪ ಇಷ್ಟೊತ್ತಲ್ಲಿ? ಸಿನಿಮಾ ಬೇರೆ ಬಿಟ್ಟು ಬಿಟ್ಟಿದೆ. ತಬಲ ಕಮಲ ಮನೆಗೆ ಹೋಗ್ತೀನಿ. ಅಯ್ಯೋ ಅಯ್ಯೋ ಅಯ್ಯೋ, ಜಾಯಿಂಟ್ ಬೇರೆ ತಿರುಗಿಸ್ಬಿಟ್ಟಿದಾರಪ್ಪ ನನ್ನ ಮಕ್ಕಳು. ಅಯ್ಯೋ, ಬೀಟ್ ಪೊಲೀಸ್ ಮೇಲೆ ಬರ್ತಾ ಇದೆ. ನಾನು ಈ ಸ್ಥಿತಿಲಿ ನೋಡಿದ್ರೆ ಅವ ನನ್ನ ಮಗ ಬೇರೆ ನಾಲ್ಕು ಬರ್ತಾ ಬರೋದು ಹೋಗ್ತಾನೆ. ಎದ್ದುಗಳಿಗೆ ಚೆನ್ನಾಗಿಲ್ಲ. ರಾಮ ರಾಬರ್ಟ. ಹ್ಮ್
ಚಕ್ರ ಬಡ್ಡಿ ವಕ್ರ ಬಡ್ಡಿ ಎಲ್ಲ ಒಟ್ಟಿಗೆ ಸೇರಿಸಿ ಬರೆದ್ಬಿಟ್ಟಿದ್ದೀನಿ. ಅಯ್ಯೋ ಯಾರೇ ಇವನು, ಎರಡ್ ಮೂರ್ ತಿಂಗಳಿಂದ ಬಡ್ಡಿನೇ ಕಟ್ಟಿಲ್ವಲ್ಲ. ಓಬಳೇಶ ಏನೇ ಅದು ಓ ಓ ಅಂತ ರಾಗ ಹೇಳ್ತಿದ್ಯಾ? ಹೊರಗೆ ಓಬಳೇಶ ಅಂತ. ಹೊರಗಡೆ ಬಿದ್ದಿತ್ತು ಒನಕೆ ತೋರಿಸಿ ಅಮ್ಮನ ಎದುರಿಸ್ತೀಯ. ಊರಿಗೆ ಎದುರಿದ ಬಂಗಾರಮ್ಮ ಒನಕೆಗೆ ಯಾಕೆ ಎದುರಿಸ್ತಿದ್ದಾಳೆ? ಯಾಕೋ ಇಲ್ಲಿ ನಿಂತಿದ್ಯಾಳಿಗೆ ಅಮ್ಮ? ಒನಕೆ ಏನ್ ಮಾಡ್ತು? ಆ ಒನಕೆ ನೀವೇನು ಮಾಡಿದ್ರಿ ಅದನ್ನ ನೋಡಿ ಯಾಕೆ ಎದುರ್ತೀರಿ? ಅದಕ್ಕೂ ನಿಮಗೆ ಏನ್ ಸಂಬಂಧ? ನನ್ನ ಒನಕೆ ನನ್ನ ಇಷ್ಟ, ನೀನೇ ಈ ಬಟ್ಟೆ ಬಂಗಾರ ಮುಂಗೆ ಆಟ ಆಡಿಸ್ತೀಯ? ಏನ್ ಮಾಡ್ತೀನಿ ನೋಡು. ಇವತ್ತಿ ಬೀಡೆ ತೊಲಗ್ತು, ನೀ ಒಲೆಗೆ ಹಾಕಿ ಸುಟ್ಟು ಬೂದಿ ಮಾಡೋವರೆಗೂ ನನಗ್ ಮನಃಶಾಂತಿ ಸಿಗಲ್ಲ. ನಡಿಗೆ 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 ಕತ್ತೆ. ಅಬ್ಬ, ಒಂದು ಸಾವಿರ ಆನೆ, ನೂ ಎಂಡ ಹುಡುಗ, ಐವತ್ತು ಹುಲಿ ಸೇರಿ ಒಂದು ಬಂಗಾರಮ್ಮ. ಏನ ಲೆಕ್ಕ? ಲೆಕ್ಕ ಬರಿತಾ ಇದ್ದೀನಮ್ಮ. ಅರವತ್ತ್ನಾಲ್ಕು, ಅರವತ್ತೇಳು, ಅರವತ್ತೆಂಟು, ಅರವತ್ತೊಂಬತ್ತು, ಎಪ್ಪತ್ತು, ಎಪ್ಪತ್ತು.